ಇಳಕಲ್ ನಗರದ ಗೊಂಗಡ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಡಿಜಿಟಲ್ ಸದಸ್ಯತ್ವ ಅಭಿಯಾನದ ಮುಖ್ಯ ನೋಂದಣಿಕಾರರ ತರಬೇತಿ ಶಿಬಿರ ಹಾಗೂ ಪ್ರಜಾ ಪಂಚಾಯತ ಪ್ರತಿನಿಧಿಗಳ ಮತ್ತು ಬೂತ್ ಮಟ್ಟದ ಪ್ರತಿನಿಧಿಗಳ ಸದಸ್ಯತ್ವ ನೋಂದಣಿಯ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ. ಬಾಗಲಕೋಟೆ ಮಾಜಿ ಜಿಲ್ಲಾಧ್ಯಕ್ಷ ವೀಣಾ ವಿಜಯಾನಂದ ಎಸ್ ಕಾಶಪ್ಪನವರ್ ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಪಕ್ಷ ಉಳಿಸೋಣ, ದೇಶವನ್ನ ಕಟ್ಟೋಣ ಎಂದು ಪಕ್ಷದ ಅಭಿಮಾನಿಗಳಿಗೆ ಶಕ್ತಿ ತುಂಬುವಂತೆ ಮಾತನಾಡುತ್ತಾ, ಸದಸ್ಯತ್ವ ಅಭಿಯಾನ 60-65 ಸಾವಿರದ ಗಡಿ ದಾಟುವಂತೆ ಎಲ್ಲರೂ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋಣ ಎಂದು ಕರೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದಂತಹ ದೊಡ್ಡಮನಿ ಅವರು ಹಿಂದಿನ ದಿನಗಳಲ್ಲಿ ರಾಜ್ಯದಲ್ಲೇ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ಸದಸ್ಯತ್ವದಲ್ಲಿ 2ನೇ ಸ್ಥಾನವನ್ನು ಗಳಿಸಿತ್ತು. ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ವಿ. ಎಲ್ಲರೂ ಈ ಬಾರಿಯೂ ಪಕ್ಷದ ಸದಸ್ಯತ್ವ 60,000 ಸದಸ್ಯರನ್ನು ಹೊಂದುವಂತೆ ಎಲ್ಲರೂ ಕೆಲಸ ಮಾಡೋಣ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್, ನಂತರ ಶಾಂತಕುಮಾರ್ ಸೂರಪುರ್, ಶರಣಪ್ಪ ಆಮದಿಹಾಳ್, ಸುರೇಶ್ ಜಂಗ್ಲಿ ಸೇರಿದಂತೆ ಮತ್ತಿತರರು ಮತ್ತು ಕೈ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಯಾರನ್ನ ಕರ್ಕೊಂಡ್ಬಂದು ಯಾವ್ದೋ ಊರ್ನ ಅವಾಲ್ಯೂಯೇಷನ್ ಮಾಡ್ತಾನಂತೆ ನನ್ನ ಮಗಳಪ್ಪ, ನೀನ್ ಸಾಕಿದ್ರು ನೋಡ್ತೀನಿ ಹಿಸಾಬ್ ಬಗ್ಗೆ ಮಾತಾಡ್ತಾರ. ಅವ್ರ ಹಿಸಾಬ್ ಬಗ್ಗೆ ತಾಯಿಯಲ್ಲಿ ನಮ್ಮ ತಾಯಿಯಲ್ಲಿ ಕುಂತಾರೆ, ಸರಿ ಹಾಕಿ ಕುಂತಿರ್ಲಿಲ್ಲ ಯವ್ವ, ಸರಿ ಹಾಕ್ತಿರ್ಲಿಲ್ಲ. ಎಷ್ಟು ವರ್ಷ ಅಥವಾ ನೀ ಸರಿ ಹಾಕಂತ ಒಂದು 70 ವರ್ಷ ಆಗಿರ್ಬೇಕು ಆ ಬದುಕಿವಿ ಹುಟ್ಟದಾಗಿದ್ರೆ ಸರಿ ಹಾಕ್ತಾರ. ನಮ್ಮ ತಾಯಿಯಲ್ಲಿ ಸರಿ ಹಾಕೊಂಡು ಗೌರವ ಅಲ್ವಾ, ಗೌರವ ಸಂಕೇತ ಅಲ್ವಾ ನಮ್ಮ ತಾಯಿಯಲ್ಲಿ ಹಾಕೋದು. ಅದೇ ರೀತಿ ಅವ್ರು ಹಿಸಾಬ್ ಹಾಕ್ತಾರೆ, ಅವರು ಗೌರವ ಅದು ಗೌರವ ಸಂಕೇತ ಅದ್ರ ಬೆಂಕಿ ಹಚ್ಚು. ಈಗ ನಮಗೆ ಬೆಂಕಿ ಹಚ್ಚಿ ಇಂಥ ಬೆಂಕಿ ಹಚ್ಚು ಕೆಲಸ ಇವತ್ತಾಗತ್ತಲ್ವ ಹಿಸಾಬ್. ಇವತ್ತು ನಮ್ಮ ತಾಯಿ ಸರಿಗೆ ಹಾಕಿರವ, ಇವತ್ತು ಹಾಕಿರವ ತಾಯಿ ಹುಟ್ಟದಾಗಿದ್ರೆ ಹಾಕಿರ್ಲಿಲ್ಲ, ಹಾಕಿರ್ಲಿ ಸರಿಗೆ ಯಾಕೆ ಹಾಕ್ತೀರಿ? ಅದು ಗೌರವ ಸಂಕೇತ. ಅದಕ್ಕೆ ಹೇಳ್ತಾರೆ ಇವರು ಸರಿಗೆ ತಗದಲ್ಲಿ ಆಗಲಿ ನಾಳೆ ಮಟ್ಟಿ ಬೀಚ್ ಮಾಡ್ಯಾಡ ಅಂತಾರೆ ಹೇಳಕ್ಕಾಗತ್ತಾ? ಈ ಬಿಜೆಪಿ ಅವರಿಗೆ ಬೆಂಕಿ ಹಚ್ಚು ದೇಶಾವಳಿ ಕೆಲಸ. ಅವ್ ಕರ್ಕೊಂಡ್ಬಂದು ಪ್ರಮೋದ್ ಮುದ್ದಾಲಯ್ಯನ ಕರ್ಕೊಂಡ್ಬಂದು ಶಿವಾಜಿ ಮಹಾರಾಜರ ಜಯಂತಿ ಛತ್ರಪತಿ ಶಿವಾಜಿ ಅವರಂದ್ರೆ ಈ ದೇಶಕ್ಕೆ ಇವತ್ತು ಈ ನಾಡಿಗೆ ಈ ಪ್ರಪಂಚಕ್ಕೆ ಒಂದು ನಾದಿ ಅಂತ ಕೊಟ್ಟಂತ ಮನುಷ್ಯ, ಎಲ್ಲ ಜಾತಿ ಜನಾಂಗದವರಿಗೆ ಇವತ್ತು ಕಟ್ಟಿಕೊಂಡಂತ ಮನುಷ್ಯ ಛತ್ರಪತಿ ಶಿವಾಜಿ ಅನ್ನೋ ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ ಶಿವಾಜಿ ಇವರು ಅಪ್ರಮಣಿ ಇವರು ಯೋಚಿಸಿಬಿಟ್ಟನು. ಶಿವಾಜಿ ಇವರು ಇವ್ರ ವಸ್ತು, ಶಿವಾಜಿ ಉಪಯೋಗ ಮಾಡ್ಕೊಳ್ಳೋದು, ಸ್ವಾಮಿ ವಿವೇಕಾನಂದ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು. ಅವ್ರ ಪುಸ್ತಕ ಓದು, ಪ್ರಮೋದ್ ಮುದ್ದಾಲಯ್ಯ ಶಿವಾಜಿ ಅವರ ಇತಿಹಾಸವನ್ನು ಓದು, ಇವತ್ತು ವಿವೇಕಾನಂದ ಅವರ ಇತಿಹಾಸವನ್ನು ಓದು, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಇತಿಹಾಸ ಗೊತ್ತಿಲ್ಲ, ಬದ್ನಿಕೆ ಗೊತ್ತಿಲ್ಲ, ಬಂದಿರಿ ಹಿಂದುತ್ವ ಅಂತೇಳಿ ಭಾಷಣ ಮಾಡ್ತಿರಲ್ಲ ಗಣ ಮಕ್ಕಳೇ. ಇದು ಗಂಡಸ್ಥಾನ ಅಲ್ಲ, ಯಾರ್ಯಾದ್ರೂ ಕರ್ಕೊಂಡ್ಬಂದು ನೀವು ಭಾಷಣ ಮಾಡೋದಲ್ಲ, ನಿಮ್ಮ ತಾಕತ್ತು ಇದ್ರೆ ಬಂದಿದ್ದರೆ ಚುನಾವಣೆ 20 ಕೋಟಿ ನಾವು ತೋರಿಸ್ತೀವಿ. ಯಾರ್ಯಾರು ಅದನ್ನು ಬಿಟ್ಟು ದೊಡ್ಡದೊಂದು ಭಾಷಣ ಮಾಡೋದು, ಜಗಳ ಹಚ್ಚೋದು, ಹಿಂದೂ ಮುಸ್ಲಿಂ ಜಗಳ ಹಚ್ಚೋದು, ಶಾಂತಿ ಕಂದಿಸೋದು, ಇಲ್ಲಿವರೆಗೂ ಇಳಕಲ್ ನಗರ ಶಾಂತಿಪೂರ್ವ ನಗರ ಹಂಚಿಕೊಂಡಿದೆ. ಒಂದು ಕಡೆ ಚಿತ್ರಕ್ಕೆ ಚಿಕ್ಕೋಕಿ ವಿಷಯ ಮಾತಾಡಿದ್ರೆ ಇನ್ನೊಂದು ಕಡೆ ಪುಣ್ಯ ಭೂಮಿ. ಈ ಪುಣ್ಯ ಭೂಮಿಯನ್ನು ನೀವು ಒಡೆಯಕ್ಕೆ ಬಂದಿರಿ. ಯಾವತ್ತೂ ಹಿಂದೂ ಮುಸ್ಲಿಂ ಜಗಳ ಆಗಿಲ್ಲ, ಇವರು ಅಧಿಕಾರಕ್ಕೆ ಬಂದುಗಳು ಚಲೋ ಆಗ್ತಾವೆ. ಬಿಜೆಪಿ ಒಡೆಯವರು ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಲಕಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.